ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ 19ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ವಾಲಿಯನ್ನು ಮರೆಯಲ್ಲಿ ನಿಂತು ಕೊಂದ ನಂತರ ಕೆಳಗೆ ಬಿದ್ದಂತಹ ವಾಲಿಯು ಶ್ರೀರಾಮನು ಅಧರ್ಮದ ಕಾರ್ಯವನ್ನು ಮಾಡಿದನು ಎಂದು ನಿರಂತರವಾಗಿ ರಾಮನನ್ನು ನಿಂದಿಸುತ್ತಾನೆ. ತದನಂತರ ಶ್ರೀರಾಮನು ಗಂಭೀರವಾದ ಧ್ವನಿಯಲ್ಲಿ, ಯಾವ ರೀತಿಯಲ್ಲಿ ವಾಲಿಯು ಧರ್ಮವನ್ನು ಉಲ್ಲಂಘಿಸಿರುವನು, ತಮ್ಮನು ಬದುಕಿರುವಾಗಲೇ ಆತನ ಪತ್ನಿಯನ್ನು, ತನ್ನ ಮಗಳಿಗೆ ಸಮಾನಳಾದಂತಹ ಮನೆಯ ಸೊಸೆಯಾದಂತಹ ಆತನ ಪತ್ನಿಯನ್ನು ತಾನು ಅಪಹರಿಸಿ ಭೋಗಿಸಿದುದು ಧರ್ಮ ವಿರುದ್ಧವಾದ ಕಾರಣ ಆತನು ದಂಡನೆಗೆ ಅರ್ಹನಾಗಿದ್ದು, ಭರತನು ಈ ಸಮಸ್ತ ಭೂಮಿಯನ್ನು ಆಳುತ್ತಿರುವುದರಿಂದ ಭರತನ ಆಜ್ಞಾವರ್ತಿಯಾಗಿ ಶ್ರೀರಾಮನು ಆ ದಂಡನೆಯನ್ನು ಜಾರಿಗೊಳಿಸಿರುವನು, ಹಾಗೂ ಆತನು ದಂಡನೆಯನ್ನು ಮಾಡಿರುವುದರಿಂದ, ಅಂದರೆ ಆತನು ತಪ್ಪು ಮಾಡಿರುವುದರಿಂದ ಆತನಿಗೆ ಹೇಗೆ ಬೇಕಾದರೂ ಮರಣ ದಂಡನೆಯನ್ನು ವಿಧಿಸಬಹುದಾದುದರಿಂದ, ಹಾಗೂ ಆತನು ತನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ಮೃಗದಂತೆಯೇ ವರ್ತಿಸುತ್ತಿರುವುದರಿಂದ ಮೃಗಗಳಿಗೆ ನೀಡುವ ದಂಡನೆಯಾಗಿ ಮರೆಯಲ್ಲಿ ನಿಂತು ತಾನು ಆತನನ್ನು ಸಂಹರಿಸಬೇಕಾಯಿತು ಎಂದು ತಿಳಿಸಿದುದನ್ನು ಕೇಳಿ ವಾಲಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಶ್ರೀರಾಮನಲ್ಲಿ ಕ್ಷಮೆ ಬೇಡುತ್ತಾನೆ. ಸವಾನರ ಮಹಾರಾಜ ಶಯಾನಶ್ಶರ ಪೀಡಿತಃ ಪ್ರತ್ಯುಕ್ತೋ ಹೇತು ಮದ್ವಾಕ್ಯೈರ್ನೋತ್ತರಂ ಪ್ರತ್ಪದ್ಯತ. ವಾನರ ರಾಜನಾದ ವಾಲಿಯು ಬಾಣದಿಂದ ಪೀಡಿತನಾಗಿ ಭೂಮಿಯಲ್ಲಿ ಬಿದ್ದಿದ್ದನು. ಶ್ರೀರಾಮನ ಯುಕ್ತಿಯುಕ್ತ ಮಾತಿನಿಂದ ತನ್ನ ಮಾತಿಗೆ ಉತ್ತರ ಪಡೆದು ಬೇರೆ ಯಾವ ಮಾತು ಆತನಿಗೆ ತೋಚಲಿಲ್ಲ. ಅಶ್ಮಭಿಃ ಪರಿಭಿನ್ನಾಂಗ ಪಾದಪೈರಾಹತೋ ಭ್ರಶಂ ರಾಮಬಾಣೇನ ಚಕ್ರಾಕ್ರಾಂತೋ ಜೀವಿತಾಂತೇ ಮುಮೋಹಸಃ. ಕಲ್ಲು ಬಂಡೆಗಳ ಏಟಿನಿಂದ ಅವನ ಶರೀರವೆಲ್ಲ ಛಿನ್ನ ಭಿನ್ನವಾಗಿತ್ತು. ಮರಗಳ ಆಘಾತದಿಂದಲೂ ಬಹಳ ಗಾಯಗೊಂಡಿದ್ದನು. ಶ್ರೀರಾಮನ ಬಾಣದಿಂದ ಆಕ್ರಾಂತನಾಗಿ ಅಂತ್ಯಕಾಲಕ್ಕೆ ತಲುಪಿದ್ದನು. ಆಗ ಅವನು ಮೂರ್ಛಿತನಾದನು. ಸಂಭಾರ್ಯಾಬಾಣಮೋಕ್ಷೇಣ ರಾಮದತ್ತೇನ ಸಂಯುಗೇ ಹತಂ ಪ್ಲವಗ ಶಾರ್ದೂಲಂ ತಾರಾಶುಶ್ರಾವವಾಲಿನಂ. ಯುದ್ಧರಂಗದಲ್ಲಿ ವಾನರ ಶ್ರೇಷ್ಠ ವಾಲಿಯು ಶ್ರೀರಾಮನು ಬಿಟ್ಟ ಬಾಣದಿಂದ ಸತ್ತು ಹೋದನು ಎಂದು ಅವನ ಪತ್ನಿ ತಾರೆಯು ಕೇಳಿದಳು. ಸಾಸಪುತ್ರಿಯಂ ಶ್ರುತ್ವಧಂ ಭರ್ತು ಸುದಾರುಣಂ ನಿಷ್ಪಪಾತ ಭೃಶಂ ತಸ್ಮಾದುದ್ವಿಗ್ನಾಗಿರಿಕಂದರ. ತನ್ನ ಸ್ವಾಮಿಯ ವಧೆಯ ಅತ್ಯಂತ ಭಯಂಕರ ಮತ್ತು ಪ್ರಿಯ ಸಮಾಚಾರವನ್ನು ಕೇಳಿ ಅವಳು ಬಹಳ ಉದ್ವಿಗ್ನಳಾಗಿ ತನ್ನ ಮಗ ಅಂಗದನನ್ನು ಜೊತೆಗೆ ಕರೆದುಕೊಂಡು ಆ ಪರ್ವತದ ಕಂದಕಗಳಿಂದ ಹೊರಗೆ ಬಂದಳು. ಏತ್ವಂಗದ ಪರಿವಾರ ವಾನರಾಹಿ ಮಹಾಬಲಃ ತೇಸ ಕಾರ್ಮುಕ ಮಾಲೋಕ್ಯ ರಾಮಂ ತ್ರಸ್ತ ಪ್ರದುದ್ರುವುಃ. ಅಂಗದನ ಸುತ್ತಲೂ ಅವನನ್ನು ರಕ್ಷಿಸುತ್ತಿರುವ ಮಹಾಬಲಿ ವಾನರರು ಧನುಸ್ಸನ್ನು ಹಿಡಿದು ನಿಂತಿರುವ ಶ್ರೀರಾಮನನ್ನು ನೋಡಿ ಭಯಗೊಂಡು ಓಡಿಹೋದರು. ಸಾದದರ್ಶ ತತಸ್ತ್ರಸ್ತಾನ್ ಹರೇನಾಪತತೋ ಧೃತಂ ಯೂಥಾ ದೇವ ಪರಿಭ್ರಷ್ಟಾನ್ ಮೃಗಾನ್ ನಿಹತ ಯೂಥಪಾನ್. ವೇಗವಾಗಿ ಓಡುತ್ತಾ ಬರುತ್ತಿದ್ದ ಆ ಭಯಗೊಂಡ ವಾನರರನ್ನು ತಾರೆಯು ನೋಡಿದಳು. ಯೂಥಪತಿಯು ಸತ್ತು ಹೋದಾಗ ಯೂಥ ಭ್ರಷ್ಟ ಮೃಗಗಳಂತೆ ಅವರು ಕಂಡುಬರುತ್ತಿದ್ದರು. ತಾನು ವಾಚ ಸಮಾಸಾಧ್ಯ ದುಃಖಿತಾನ್ ದುಃಖಿತಾ ಸತಿ ರಾಮವಿತ್ರಾಸಿತಾನ್ ಸರ್ವಾನನುಬದ್ಧಾನಿವೇಶುಭಿಃ. ಆ ವಾನರರು ಶ್ರೀರಾಮನ ಬಾಣಗಳು ತಮ್ಮ ಹಿಂದೆಯೇ ಬರುತ್ತಿರುವಂತೆ ಹೆದರಿದ್ದರು. ಆ ದುಃಖಿತ ವಾನರರ ಬಳಿಗೆ ಹೋಗಿ ಸತೀ ಸಾಧ್ವಿ ಇನ್ನೂ ಹೆಚ್ಚು ದುಃಖಿತಳಾಗಿ ಅವರಲ್ಲಿ ಕೇಳಿದಳು. ವಾನರ ರಾಜ ಸಿಂಹಸ್ಯ ಯಸ್ಯ ಯೋಯಂ ಪುರಸ್ಸರಾಹ ಸಂವಿಹಾಯ ಸುವಿತ್ರಸ್ಯ ಕಸ್ಮಾದ್ರವತ ದುರ್ಗತಾಹ. ವಾನರರಿರ
ನೀವಾದರೂ ಆ ರಾಜಸಿಂಹ ವಾಲಿಯ ಮುಂದೆ ಮುಂದೆ ನಡೆಯುವವರು. ಈಗ ಅವರನ್ನು ಬಿಟ್ಟು ಅತ್ಯಂತ ಭಯಗೊಂಡು ದುರ್ಗತಿಯಲ್ಲಿ ಬಿದ್ದು ಏಕೆ ಓಡಿ ಹೋಗುತ್ತಿರುವಿರಿ? ರಾಜ್ಯ ಹೇತೋಸ್ಸಚೇತ್ ಭ್ರಾತ ಭ್ರಾತ್ರ ಕ್ರೂರೇಣ ಪಾತಿತಃ ರಾಮೇಣ ಪ್ರಹಿತೈರ್ ದೂರಾನ್ ಮಾರ್ಗಣೈರ್ ದೂರಪಾತಿಭಿಃ. ರಾಜ್ಯದ ಲೋಭದಿಂದ ಆ ಕ್ರೂರ ಸುಗ್ರೀವನು ಶ್ರೀರಾಮನನ್ನು ಪ್ರೇರೇಪಿಸಿ ಅವನು ದೂರದಿಂದ ಬಿಟ್ಟ ದೂರದವರೆಗೆ ಹೋಗುವ ಬಾಣಗಳಿಂದ ತನ್ನ ಅಣ್ಣನನ್ನು ಕೊಲ್ಲಿಸಿದರೆ ನೀವು ಏಕೆ ಓಡಿ ಹೋಗುತ್ತಿರುವಿರಿ? ಕಪಿ ಪತ್ನ್ಯಾವಚಶ್ರುತ್ವ ಕಪಯ ಕಾಮರೂಪಿಣಃ ಪ್ರಾಪ್ತಕಾಲಮವಿಷ್ಟಮೋಚರುವಚನಮಂಗನಾಂ. ವಾಲಿ ಪತ್ನಿಯ ಆ ಮಾತನ್ನು ಕೇಳಿ ಕಾಮರೂಪಿಗಳಾದ ಆ ವಾನರರು ಕಲ್ಯಾಣಮಯಿ ತಾರಾದೇವಿಯನ್ನು ಸಂಬೋಧಿಸುತ್ತಾ ಸರ್ವಸಮ್ಮತ ಶಬ್ದಗಳಿಂದ ಹೀಗೆ ಸಮಯೋಚಿತವಾದ ಮಾತನ್ನು ಹೇಳಿದರು. ಜೀವಪುತ್ರೇ ನಿವರ್ತಸ್ವ ಪುತ್ರಂ ರಕ್ಷಸ್ವ ಚಾಂಗದಂ ಅಂತಕೋ ರಾಮರೂಪೇಣ ಹತ್ವಾ ನಯತಿ ವಾಲಿನಂ. ದೇವಿ, ಇನ್ನು ನಿನ್ನ ಪುತ್ರನು ಜೀವಂತನಾಗಿದ್ದಾನೆ. ನೀನು ಮರಳಿ ಹೋಗಿ ಪುತ್ರನಾದ ಅಂಗದನನ್ನು ರಕ್ಷಿಸು. ಶ್ರೀರಾಮನ ರೂಪವನ್ನು ಧರಿಸಿ ಸಾಕ್ಷಾತ್ ಯಮರಾಜನೇ ಬಂದಿರುವನು. ಅವನು ವಾಲಿಯನ್ನು ಕೊಂದು ತನ್ನೊಂದಿಗೆ ಕೊಂಡು ಹೋಗುತ್ತಿದ್ದಾನೆ. ಕ್ಲಿಪ್ತಾನ್ ವೃಕ್ಷಾನ್ ಸಮಾವಿದ್ಧ ವಿಪುಲಾಶ್ವತಥಾಶಿಲಾಃ ವಾಲಿ ವಜ್ರ ಸಮೈರ್ಬಾಣೈರ್ ವಜ್ರೇಣೇವ ನಿಪಾತಿತಃ. ವಾಲಿಯು ಎಸೆದಿರುವ ವೃಕ್ಷಗಳನ್ನು ದೊಡ್ಡ ದೊಡ್ಡ ಬಂಡೆಗಳನ್ನು ತನ್ನ ವಜ್ರದಂತಹ ಬಾಣಗಳಿಂದ ಪುಡಿ ಪುಡಿಯಾಗಿಸಿ ವಜ್ರಧಾರಿ ಇಂದ್ರನು ತನ್ನ ವಜ್ರದಿಂದ ಮಹಾಪರ್ವತವನ್ನು ಧರಾಶಾಯಿಯಾಗಿರುವಂತೆ ಶ್ರೀರಾಮನು ವಾಲಿಯನ್ನು ಕೊಂದು ಹಾಕಿದನು. ಅಭಿಭೂತಮಿದಂ ಸರ್ವಂ ವಿದ್ರುತಂ ವಾನರಂ ಬಲಂ ತಸ್ಮಿನ್ ಪ್ಲವಗ ಶಾರ್ದೂಲೇ ಹತೇ ಶಕ್ರ ಸಮ ಪ್ರಭೆ. ಇಂದ್ರನಂತಹ ತೇಜಸ್ವಿ ವಾನರ ಶ್ರೇಷ್ಠ ವಾಲಿಯು ಸತ್ತು ಹೋದಾಗ ಈ ವಾನರ ಸೇನೆಯಲ್ಲಿ ಶ್ರೀರಾಮನಿಂದ ಸೋತು ಹೋದಂತೆ ಕಾಲಿಗೆ ಬುದ್ಧಿ ಹೇಳುತ್ತಿದ್ದಾರೆ. ರಕ್ಷ್ಯತಾಂ ನಗರೀ ಶೂರೈರಂಗದಶ್ಚಾಭಿಷಿಚ್ಯತಾಂ ಪದಸ್ಥಂ ವಾಲಿನಃ ಪುತ್ರಂ ಭಜಿಷ್ಯಂತ್ ಪ್ಲವಂಗಮಾಃ. ನೀನು ಶೂರವೀರರಿಂದ ಈ ನಗರವನ್ನು ರಕ್ಷಿಸು. ಅಂಗದ ಕುಮಾರನಿಗೆ ಕಿಷ್ಕಿಂಧೆಯ ಪಟ್ಟಕಟ್ಟು. ರಾಜಸಿಂಹಾಸನದಲ್ಲಿ ಕುಳಿತಿರುವ ವಾಲಿಕುಮಾರ ಅಂಗದನನ್ನು ಎಲ್ಲ ವಾನರರು ಸೇವೆ ಮಾಡುವರು. ಅಥವಾರುಚಿತಂ ಸ್ಥಾನಮಿಹಮಿತೇ ರುಚಿರಾನನೇ ಅವಿಶಂತಿ ಚ ದುರ್ಗಾಣಿ ಕ್ಷಿಪ್ರ ಮಧ್ಯೈವ ವಾನರಾಃ ಅಭಾರ್ಯಾ ಸಹ ಭಾರ್ಯಾಶ್ಚ ಸಂತ್ಯತ್ ಶ್ರವಣಚಾರಿಣಃ ಲುಬ್ಧೇಭ್ಯೋ ವಿಪ್ರಲಬ್ಧೇಭ್ಯಸ್ತೇಭ್ಯೋ ನಸ್ಸು ಮಹದ್ ಭಯಂ. ಅಥವಾ ಸುಮುಖಿಯೇ, ಈಗ ಈ ನಗರದಲ್ಲಿ ನೀನು ಇರುವುದು ನಮಗೆ ಒಳ್ಳೆಯದೆನಿಸುವುದಿಲ್ಲ. ಏಕೆಂದರೆ ಕಿಷ್ಕಿಂಧೆಯ ದುರ್ಗಮ ಸ್ಥಾನಗಳಲ್ಲಿ ಈಗ ಸುಗ್ರೀವ ಪಕ್ಷದ ವಾನರರು ಶೀಘ್ರವಾಗಿ ಪ್ರವೇಶಿಸುವರು. ಇಲ್ಲಿ ಬಹಳಷ್ಟು ಭಾರಿ ವಾನರರು ಇದ್ದಾರೆ. ಅವರಲ್ಲಿ ಕೆಲವರು ತಮ್ಮ ಪತ್ನಿಯರೊಂದಿಗೆ ಇದ್ದರೆ ಕೆಲವರು ಪತ್ನಿಯರಿಂದ ಅಗಲಿದವರು. ಅವರಿಗೆ ರಾಜ್ಯದ ಕುರಿತು ಲೋಭ ಉಂಟಾಗಿದೆ. ಅವರು ಮೊದಲು ನಮ್ಮಿಂದಾಗಿ ರಾಜ್ಯ ಸುಖದಿಂದ ವಂಚಿತರಾಗಿದ್ದರು. ಆದ್ದರಿಂದ ಈಗ ಅವರೆಲ್ಲರಿಂದ ನಮಗೆ ಮಹಾಭಯ ಪ್ರಾಪ್ತವಾಗಬಲ್ಲದು. ಅಲ್ಪಾಂತರಗತಾನಾಂತು ಶ್ರುತ್ವ ವಚನ ಮಂಗನ ಆತ್ಮನ ಪ್ರತಿರೂಪಂ ಸಾ ಬಭಾಷೆ ಚಾರುಹಾಸಿನಿ. ಈಗ ಸ್ವಲ್ಪ ದೂರ ಬಂದ ಆ ವಾನರರ ಮಾತನ್ನು ಕೇಳಿ ಚಾರುಹಾಸಿನಿ ಕಲ್ಯಾಣಿ ತಾರೆಯು ಅವರಿಗೆ ಯೋಗ್ಯವಾಗಿ ಹೀಗೆ ಉತ್ತರಿಸಿದಳು. ಪುತ್ರೇಣ ಮಮ ಕಿಂ ಕಾರ್ಯಂ ರಾಜ್ಯೇ ನಾಪಿ ಕಿಮಾತ್ಮನ ಕಪಿ ಸಿಂಹೇ ಮಹಾಭಾಗೇ ತಸ್ಮಿನ್ ಭರ್ತರಿ ನಶ್ಯತಿ. ವಾನರರೇ, ಮಹಾಭಾಗರಾದ ಕಪಿಸಿಂಹ ನನ್ನ ಪತಿದೇವರೇ ನಷ್ಟವಾಗಿರುವಾಗ ನನಗೆ ಪುತ್ರನಿಂದ ರಾಜ್ಯದಿಂದ ಹಾಗೂ ಈ ಜೀವನದಿಂದ ಏನು ಪ್ರಯೋಜನವಿದೆ? ಪಾದ ಮೂಲಂ ಗಮಿಷ್ಯಾಮಿ ತಸ್ಯೈವಾಹಂ ಮಹಾತ್ಮನಃ ಯೋಸೌ ರಾಮ ಪ್ರಯುಕ್ತ
ಶರೇಣ ವಿನಿಪಾತಿತಃ. ವಾನರ್: ನಾನಾದರೂ ಶ್ರೀರಾಮನು ಬಿಟ್ಟ ಬಾಣದಿಂದ ಸತ್ತು ಹೋದ ಮಹಾತ್ಮ ವಾಲಿಯ ಚರಣಗಳ ಬಳಿಗೆ ಹೋಗುವೆನು. ಏವ ಮುಕ್ತ್ವಾ ಪ್ರದುದ್ರಾವ ರುದತಿ ಶೋಕ ಮೂರ್ಛಿತ ಶಿರಶ್ಚೋರಶ್ಚ ಬಾಹುಭ್ಯಾಂ ಧಕ್ಕೇನ ಸಮಭಿಘ್ನತಿ. ಹೀಗೆ ಹೇಳಿ ಶೋಕದಿಂದ ವ್ಯಾಕುಲಳಾದ ತಾರೆಯು ಅಳುತ್ತಾ ಎರಡೂ ಕೈಗಳಿಂದ ದುಃಖಪೂರ್ವಕ ತಲೆಯನ್ನು ಎದೆಯನ್ನು ಬಡಿದುಕೊಳ್ಳುತ್ತಾ ಜೋರಾಗಿ ಓಡಿದಳು. ಸಾ ವ್ರಜಂತಿ ದದರ್ಶಾಥ ಪಥಿಂ ನಿಪತಿತಂ ಭುವಿ ಹಂತಾರಂ ದಾನವೇಂದ್ರಾಣಾಂ ಸಮರೇಶ್ವ ನಿವರ್ತಿನಾಂ. ಮುಂದಕ್ಕೆ ಹೋಗಿ ಯುದ್ಧದಲ್ಲಿ ಎಂದು ಬೆನ್ನು ತೋರದಿರುವ ದಾನವರಾಜರನ್ನು ವಧಿಸಲು ಸಮರ್ಥನಾದ ತನ್ನ ಪತಿ ವಾನರ ರಾಜ ವಾಲಿಯು ಭೂಮಿಯಲ್ಲಿ ಬಿದ್ದಿರುವುದನ್ನು ತಾರೆಯು ನೋಡಿದಳು. ಕ್ಷೇಪ್ತಾರಂ ಪರ್ವತೇಂದ್ರಾಣಾಂ ವಜ್ರಾಣಾಮಿವ ವಾಸಸಂ ಮಹಾಪಾತ ಸಮಾವಿಷ್ಟಂ ಮಹಾಮೇಘೌ ಘನಿಸ್ವನಂ ಪ್ರತುಲ್ಯ ಪರಾಕ್ರಾಂತಂ ವೃಷ್ವೇ ಓಪರತಂ ಘನಂ ನರ್ದಂತಂ ನರ್ದತಾಂ ಭೀಮಂ ಶೂರಂ ಶೂರೇಣ ಪಾತಿತಂ ಶಾರ್ದೂಲೇನಾಮಿಷಸ್ಯಾರ್ಥೇ ಮೃಗರಾಜಮಿವಾಹತಂ. ವಜ್ರ ಪ್ರಯೋಗಿಸುವ ಇಂದ್ರನಂತೆ ರಣರಂಗದಲ್ಲಿ ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತಿ ಎಸೆಯುತ್ತಿದ್ದ ಯಾರ ವೇಗವು ಪ್ರಚಂಡ ಚಂಡಮಾರುತದಂತೆ ಇತ್ತು, ಯಾರ ಸಿಂಹನಾದವು ಮಹಾಮೇಘ ಗಂಭೀರ ಗರ್ಜನೆಯನ್ನು ತಿರಸ್ಕರಿಸುತ್ತಿತ್ತು. ಇಂದ್ರನಂತೆ ಪರಾಕ್ರಮಿಯಾಗಿದ್ದನು ಅವನೇ ಈಗ ಮಳೆಗರೆದು ತಣ್ಣಗಾದ ಮೋಡಗಳಂತೆ ನಿಶ್ಚೇಷ್ಟಿತನಾಗಿರುವನು. ತನ್ನ ಗರ್ಜನೆಯಿಂದ ಗರ್ಜಿಸುತ್ತಿದ್ದ ವೀರರ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುತ್ತಿದ್ದನು. ಆ ಶೂರ ವಾಲಿಯು ಒಬ್ಬ ವೀರನಿಂದ ಹತನಾಗಿ ಬಿದ್ದಿರುವನು. ಮಾಂಸಕ್ಕಾಗಿ ಒಂದು ಸಿಂಹವು ಇನ್ನೊಂದು ಸಿಂಹವನ್ನು ಕೊಂದು ಹಾಕುವಂತೆ ರಾಜ್ಯಕ್ಕಾಗಿ ತನ್ನ ತಮ್ಮನ ಮೂಲಕವೇ ಇವನ ವಧೆಯು ಮಾಡಲ್ಪಟ್ಟಿತು. ಅರ್ಚಿತಂ ಸರ್ವಲೋಕಸ್ಯ ಸಪತಾಕಂ ಸವೇದಿಕಂ ನಾಗಹೀತೋ ಸುಪರ್ಣೇನ ಚೈತ್ಯ ಮುನ್ಮಥಿತಂ ಯಥಾ. ಯಾರು ಎಲ್ಲ ಜನರಿಂದ ಪೂಜಿತನಾಗಿದ್ದು ಎಲ್ಲಿ ಧ್ವಜವು ಹಾರಾಡುತ್ತಿತ್ತು ಹಾಗೂ ಯಾರ ಬಳಿ ದೇವತೆಯ ವೇದಿಯು ಶೋಭಿಸುತ್ತಿತ್ತು ಆ ಚೈತ್ಯ ವೃಕ್ಷ ಅಥವಾ ದೇವಾಲಯದಲ್ಲಿ ಅಡಗಿದ್ದ ನಾಗನನ್ನು ಬೆರಡನು ನಷ್ಟ ಭ್ರಷ್ಟವಾಗಿಸಿದ ಸ್ಥಿತಿಯಂತಹ ದುರವಸ್ಥೆ ವಾಲಿಯದಾಗಿದೆ. ಇದೆಲ್ಲವನ್ನು ತಾರೆಯು ನೋಡುತ್ತಿರುವಳು. ಅವಷ್ಟಭ್ಯಾವತಿಷ್ಟಂತಂ ದದರ್ಶ ಧನುರುರ್ಜಿತಂ ರಾಮಂ ರಾಮಾನುಜಂ ಚೈವ ಭರ್ತೈವ ತಥಾನುಜಂ. ಮುಂದಕ್ಕೆ ಹೋಗಿ ತನ್ನ ತೇಜಸ್ವಿ ಧನುಷ್ಯವನ್ನು ನೆಲಕ್ಕೆ ಊರಿಕೊಂಡು ಅದರ ಆಸರೆಯಿಂದ ಶ್ರೀರಾಮನು ನಿಂತಿರುವನು. ಜೊತೆಗೆ ತಮ್ಮ ಲಕ್ಷ್ಮಣನು ಇದ್ದಾನೆ ಹಾಗೂ ಅಲ್ಲಿಯೇ ಇದ್ದ ಸುಗ್ರೀವನನ್ನು ನೋಡಿದಳು. ತಾನತೀತ್ಯ ಸಮಾಸಾದ್ಯ ಭರ್ತಾರಂ ನಿಹತಂ ರಣೇ ಸಮೀಕ್ಷ್ಯ ವ್ಯಥಿತಾ ಭೂಮೌ ಸಂಭ್ರಾಂತ ನಿಪಪಾತಃ. ಅವರೆಲ್ಲರನ್ನು ದಾಟಿ ಅವಳು ರಣಭೂಮಿಯಲ್ಲಿ ಗಾಯಗೊಂಡು ಬಿದ್ದಿರುವ ತನ್ನ ಪತಿಯ ಬಳಿಗೆ ಬಂದಳು. ಅವನನ್ನು ನೋಡಿ ಆಕೆಯ ಮನಸ್ಸಿನಲ್ಲಿ ಬಹಳ ವ್ಯಥಿತಳಾಗಿ ಅತ್ಯಂತ ವ್ಯಾಕುಲಳಾಗಿ ನೆಲದಲ್ಲಿ ಬಿದ್ದು ಬಿಟ್ಟಳು. ಸುಪ್ತೇ ಸುಪ್ತೇವ ಪುನರುತ್ಥಾಯ ಆರ್ಯ ಪುತ್ರೇತಿ ವಾದಿನಿ ರುರೋದಸಾಪತಿಂ ದೃಷ್ಟ ಸಂವೀತಂ ಮೃತ್ಯುಧಾಮಭಿಃ. ಮತ್ತೆ ಆಕೆಯು ನಿದ್ರೆಯಿಂದ ಎದ್ದಿರುವಂತೆ ಅಯ್ಯೋ ಆರ್ಯಪುತ್ರನೇ ಎಂದು ಹೇಳುತ್ತಾ ಮೃತ್ಯುಪಾಶದಿಂದ ಬಂಧಿತನಾದ ಪತಿಯ ಕಡೆಗೆ ನೋಡುತ್ತಾ ಅಳತೊಡಗಿದಳು. ರಾಮವೇಕ್ಷ್ಯತು ಸುಗ್ರೀವ ಕ್ರೋಶಂತೀಂ ಕುರರೀಮಿವ ವಿಷಾದ ಮಗವತ್ಮಗ ಮತ್ಕಷ್ಟಂ ದೃಷ್ಟ್ವಾ ಚಾಂಗದಮಾಗತಂ. ಆಗ ಕುಕರ ಪಕ್ಷಿಯಂತೆ ಕರುಣಾಕ್ರಂದನ ಮಾಡುತ್ತಿರುವ ತಾರೆ ಹಾಗೂ ಆಕೆಯೊಂದಿಗೆ ಬಂದ ಅಂಗದನನ್ನು ನೋಡಿ ಸುಗ್ರೀವನಿಗೆ ಬಹಳ ದುಃಖವಾಯಿತು. ಅವನು ವಿಷಾದದಲ್ಲಿ ಮುಳುಗಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ 19ನೆಯ ಸರ್ಗವು ಸಂಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.